ಸೆಳೆಯೋದಿಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಈಗಾಗಲೇ ರಣತಂತ್ರವನ್ನ ಹೂಡ್ತಾ ಇದ್ದಾರೆ. ಈಗಾಗಲೇ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚಿರುವ ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣ ಅವರು ಕ್ಯಾಂಪೇನ್ ಮಾಡೋದಿಕ್ಕೆ ಕೂಡ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ. ಕೃಷ್ಣ ಅವರನ್ನ ಕ್ಯಾಂಪೇನ್ಗೆ ಆಹ್ವಾನಿಸಿದ್ದಾರೆ ಆರ್ ಅಶೋಕ್ ಅವರು. ಇವತ್ತು ಎಸ್ ಎಂ ಕೃಷ್ಣ ಜೊತೆ ಆರ್ ಅಶೋಕ್ ಅವರು ಸಮಾಲೋಚನೆಯನ್ನ ಕೂಡ ಮಾಡಿದ್ದು ಮಂಡ್ಯ, ಮೈಸೂರು, ತುಮಕೂರು, ಬೆಂಗಳೂರು, ಉತ್ತರ, ಚಿಕ್ಕಬಳ್ಳಾಪುರ ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣ ಪ್ರಚಾರಕ್ಕೆ ಬಿಜೆಪಿ ತಂತ್ರವನ್ನ ಮಾಡ್ತಾ ಇದೆ. ಪ್ರಚಾರ ನಡೆಸುವುದಾಗಿ ಅಭಯವನ್ನ ಕೊಟ್ಟಿದ್ದಾರೆ ಎಸ್ ಎಂ ಕೃಷ್ಣ. ಮೋದಿ ಮತ್ತೆ ಪ್ರಧಾನಿ ಆಗ್ಬೇಕು ಅಂತ ಹೇಳಿ ದೇಶ ಅಪೇಕ್ಷೆಯನ್ನ ಪಡ್ತಾ ಇದೆ. ಅಶೋಕ್ ಜೊತೆ ಸಭೆ ಬಳಿಕ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಈ ಹೇಳಿಕೆಯನ್ನ ಕೊಟ್ಟಿದ್ದು, ಬೆಂಗಳೂರು ಉತ್ತರದಲ್ಲಿ ದೇವೇಗೌಡರ ಸ್ಪರ್ಧೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ವ್ಯಕ್ತಿಗಳು ಮುಖ್ಯ ಆಗಲ್ಲ, ಇಲ್ಲಿ ಸಿದ್ಧಾಂತ ಮುಖ್ಯ ಆಗತ್ತೆ. ನಾವು ಸಿದ್ಧಾಂತದ ಜೊತೆ ಚುನಾವಣೆಗೆ ಹೋಗ್ತೇವೆ, ಜನ ತುಲನೆ ಮಾಡ್ತಾರೆ, ಎಲ್ಲವನ್ನ ಕೂಡ ಗಮನಿಸ್ತಾ ಇದ್ದಾರೆ. ನಾನು ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತೇನೆ, ಮತ್ತೊಮ್ಮೆ ಮೋದಿ ದೇಶದ ಪ್ರಧಾನಿ ಆಗ್ಬೇಕು ಅನ್ನುವಂತಹ ವಿಚಾರವನ್ನ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ಹೇಳಿದ್ದು. ಇಲ್ಲಿ ವ್ಯಕ್ತಿಗಳು ಮುಖ್ಯ ಆಗೋದಿಲ್ಲ, ಸಿದ್ಧಾಂತಗಳು ಮುಖ್ಯ ಆಗುತ್ತೆ, ಸಿದ್ಧಾಂತದ ಮೂಲಕ ನಾವು ಚುನಾವಣೆಗೆ ಹೋಗ್ತೇವೆ ಅನ್ನುವ ಮಾತನ್ನ ಈಗಾಗಲೇ ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರು ಹೇಳಿದ್ದಾರೆ. ಚುನಾವಣಾ ಪ್ರಕ್ರಿಯೆಗಳು ಆರಂಭ ಆಗಿರುವಂತಹ ಹಿನ್ನೆಲೆಯಲ್ಲಿ ಆರ್ ಅಶೋಕ್ ಅವರು ಮಾಜಿ ಸಿಎಂ ಎಸ್ ಎಂ ಕೃಷ್ಣ ಅವರನ್ನ ಪ್ರಚಾರಕ್ಕೆ ಬರಬೇಕು ಅಂತ ಹೇಳಿ ಆಹ್ವಾನವನ್ನು ಕೂಡ ಕೊಟ್ಟಿದ್ದಾರೆ. ಭಾರತೀಯ ಜನತಾ ಪಾರ್ಟಿ ಯಾವ ಸಿದ್ಧಾಂತಗಳಿಗೆ ಕಟಿಬದ್ಧವಾಗಿದೆ, ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ನಮ್ಮ ಮತಗಳನ್ನು ನಾವು ಕೇಳ್ತೇವೆ. ಅದರಲ್ಲಿ ಹಿಂದೆ ಬೆಂಗಳೂರಿನ ಪುರಾಭಿವೃದ್ಧಿಗೆ ಯಾರ್ಯಾರು ಏನೇನು ಕೈಕರ್ಯವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಸ್ವಾಭಾವಿಕವಾಗಿ ಜನಗಳ ಮನಸ್ಸಿನಲ್ಲಿ ಎದ್ದು ಕಾಣ್ತದೆ. ಆ ಕಾರಣ ನಾವು ಸಿದ್ಧಾಂತದ ಆಧಾರದ ಮೇಲೆ, ವ್ಯಕ್ತಿಗತ ಆಧಾರದ ಮೇಲಲ್ಲ, ಸಿದ್ಧಾಂತದ ಆಧಾರದ ಮೇಲೆ. ಆದರೆ ಒಂದೇ ಒಂದು ಎಕ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ಈ ದೇಶಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮತ್ತೆ ಆಗಬೇಕು ಅಂತಕ್ಕಂಥದ್ದು ಒಂದು ನಮ್ಮ ಸ್ಥಿರವಾದಂತಹ ಆರೈಕೆ. ಇವಾಗ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಚಿದಾನಂದ ಪಟೇಲ್ ಈಗ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಎಸ್ ಎಂ ಕೃಷ್ಣ ಅವರ ವರ್ಚಸ್ಸನ್ನ ಇನ್ನೊಂದು ಕಡೆ ಒಕ್ಕಲಿಗರ ಪ್ರಾಬಲ್ಯವನ್ನು ಕೂಡ ಹೊಂದಿರುವಂತಹ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿಯಾಗಿ ಎಸ್ ಎಂ ಕೃಷ್ಣ ಅವರನ್ನ ಬಳಸಿಕೊಳ್ಳೋದಕ್ಕೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿದೆ. ನವಿತ ಜೈನ್, ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಾಗಿರ್ತಕ್ಕಂಥ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ, ಮಂಡ್ಯ, ಮೈಸೂರು ಮತ್ತು ಹಾಸನ ಹಾಗೂ ತುಮಕೂರು, ಚಿಕ್ಕಬಳ್ಳಾಪುರ, ಈ ಜಿಲ್ಲೆಗಳಲ್ಲಿ ಬಿಜೆಪಿಗೆ ಒಕ್ಕಲಿಗರ ಮತಗಳನ್ನು ಸೆಳೆಯುವಲ್ಲಿ ಮತ್ತು ಅಂಥ ವರ್ಚಸ್ಸಿರತಕ್ಕಂಥ ನಾಯಕರು ಯಾರಿಲ್ಲ. ಹಾಗಾಗಿ ಅನಿವಾರ್ಯವಾಗಿ ಮಾಜಿ ವಿದೇಶಾಂಗ ಸಚಿವರು ಹಾಗೂ ಮಾಜಿ ಮುಖ್ಯಮಂತ್ರಿ ಎಸ್ ಎಂ ಕೃಷ್ಣರವರನ್ನ ಇವತ್ತು ಬಿಜೆಪಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಆರ್ ಅಶೋಕ್ ಅವರು ಭೇಟಿ ಮಾಡಿದ್ದಾರೆ. ಸುಮಾರು 40 ನಿಮಿಷಕ್ಕೂ ಹೆಚ್ಚು ಕಾಲ ಮಾತುಕತೆ ನಡೆಸಿರುವಂತಹ ಆರ್ ಅಶೋಕ್ ಅವರು ದೇವೇಗೌಡರ ಕ್ಯಾಂಪ್ನಲ್ಲಿ ಎಸ್ ಎಂ ಕೃಷ್ಣರವರು ದೇವೇಗೌಡರ ವಿರುದ್ಧ ಪ್ರಚಾರ ಮಾಡಲು ಇದೀಗ ಒಪ್ಪಿಕೊಂಡಿರುವಂತದ್ದು ಎಲ್ಲ ಒಂದ್ ಕಡೆ. ಎಸ್ ಎಂ ಕೃಷ್ಣ ಕೂಡ ಈ ಬಾರಿ ಚುನಾವಣಾ ಅಖಾಡಕ್ಕೆ ಇಳಿತಿರೋದು ಅಂದ್ರೆ ಪ್ರಚಾರದ ಮುಖಾಂತರ ಚುನಾವಣಾ ಅಖಾಡಕ್ಕೆ ಇಳಿತಿರುವುದು, ಆ ಮುಖಾಂತರ ಗೌಡರಿಗೆ ಗುಟ್ರು ಹಾಕಲು ಎಸ್ ಎಂ ಕೃಷ್ಣರವರು ಸನ್ನದ್ಧರಾಗಿರುವಂತದ್ದು. ಒಟ್ಟಿನಲ್ಲಿ ಬಿಜೆಪಿಗೆ ಒಬ್ಬ ಫೇಸ್ ಇರತಕ್ಕಂತ ಮುಖ ಬೇಕಾಗಿತ್ತು. ಹಾಗಾಗಿ ಎಸ್ ಎಂ ಕೃಷ್ಣರವರನ್ನ ಮನವೊಲಿಕೆಯಲ್ಲಿ ಈಗಾಗಲೇ ಆರ್ ಅಶೋಕ್ ಅವರು ಯಶಸ್ವಿಯಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಕ್ಕೆ ಎಸ್ ಎಂ ಕೃಷ್ಣರವರು ಕೂಡ ತಾನು ಪ್ರಚಾರಕ್ಕೆ ಇಳಿಯುವ ಸಂಬಂಧಪಟ್ಟಕ್ಕೆ ಈಗ ಸೂಚನೆಯನ್ನು ಕೊಟ್ಟಿರುವಂತದ್ದು ಮತ್ತು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಒಂದ್ ಕಡೆ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ, ಸಿದ್ಧಾಂತ ಮುಖ್ಯ ಅನ್ನೋ ಮುಖಾಂತರ ಇಲ್ಲಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬ ಮುಖ್ಯ ಅಲ್ಲ ನನಗೆ, ಅದು ಸಿದ್ಧಾಂತ ಮುಖ್ಯ ಅನ್ನೋ ಮುಖಾಂತರ ಮತ್ತೆ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕೆಂಬ ಹೆಬ್ಬಯಕೆಯನ್ನು ಕೂಡ ಹೇಳಿದ್ದಾರೆ. ಒಟ್ಟಿನಲ್ಲಿ ಇದೀಗ ಬಿಜೆಪಿ ದೇವೇಗೌಡರ ಪಾಳೆಗಳಲ್ಲಿ, ದೇವೇಗೌಡರ ಕ್ಷೇತ್ರಗಳಲ್ಲಿ ಮತ್ತು ಒಕ್ಕಲಿಗ ಪ್ರಾಬಲ್ಯ ಇರತಕ್ಕಂಥ ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣರವರನ್ನ ಚುನಾವಣಾ ಅಸ್ತ್ರವಾಗಿ ಬಳಕೆ ಮಾಡುವ ಮುಖಾಂತರ ಎಸ್ ಎಂ ಕೃಷ್ಣರವರಿಗೆ ಮಹತ್ತರವಾದ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಅಲ್ಲದೆ ಇದು ಎಷ್ಟು ವರ್ಕೌಟ್ ಆಗುವ ಸಾಧ್ಯತೆ ಇದೆ ಬಿಜೆಪಿಗೆ, ಇದರಿಂದ ಎಷ್ಟು ಲಾಭ ಆಗುವಂತಹ ಅನುಕೂಲ ಆಗುವ ಸಾಧ್ಯತೆ ಇದೆ ಪಟೇಲ್? ನವಿತ ಜೈನ್, ಈಗಾಗಲೇ ಎಸ್ ಎಂ ಕೃಷ್ಣರವರು ರಾಜ್ಯದಲ್ಲಿ ಚಿರಪರಿಚಿತರು. ಜೊತೆಗೆ ಎಸ್ ಎಂ ಕೃಷ್ಣರವರಿಗೆ ಒಂದೆಡೆ ಈ ಕ್ಲಾಸ್ ವೋಟರ್ಸ್ ಅವರು ಎಸ್ ಎಂ ಕೃಷ್ಣರವರನ್ನ ಇಷ್ಟಪಡ್ತಾರೆ. ಅಲ್ಲದೆ ಎಸ್ ಎಂ ಕೃಷ್ಣರವರ ರಾಜಕಾರಣ ಇರಬಹುದು ಮತ್ತು ಎಸ್ ಎಂ ಕೃಷ್ಣರವರು 4.5 ವರ್ಷ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದಂಥವರು, ಜೊತೆಗೆ ವಿದೇಶಾಂಗ ಸಚಿವರಾಗಿದ್ದಂಥವರು. ಅಲ್ಲದೆ ತನ್ನದೇ ಆದ ಒಂದು ಟೀಮ್ ಅನ್ನು ಕೂಡ ಇಟ್ಕೊಂಡಿದ್ದಾರೆ. ಅದು ಮಂಡ್ಯ ಇರ್ಬೋದು, ಮೈಸೂರು ಇರ್ಬೋದು, ಹಾಸನ ಇರ್ಬೋದು, ಚಿಕ್ಕಮಗಳೂರು, ಉಡುಪಿ ಇರ್ಬೋದು, ಜೊತೆಗೆ ಚಿಕ್ಕಬಳ್ಳಾಪುರ ಸೇರಿದಂತೆ ಬೆಂಗಳೂರಿನಲ್ಲಿ ಕೂಡ ಎಸ್ ಎಂ ಕೃಷ್ಣ ಫಾಲೋವರ್ಸ್ ಕೂಡ ಇದ್ದಾರೆ ಮತ್ತು ಪಕ್ಷಾತೀತವಾಗಿ ಕೂಡ ಎಸ್ ಎಂ ಕೃಷ್ಣ ಅವರ ಫಾಲೋವರ್ಸ್ ಇದ್ದಾರೆ. ಹಾಗಾಗಿ ಇದರ ಲಾಭವನ್ನು ಪಡೆಯಲು ಎಸ್ ಎಂ ಕೃಷ್ಣ
ಅವರನ್ನ ಚುನಾವಣಾ ಅಖಾಡ ಕೇಳಿಸುವುದು, ಆ ಮುಖಾಂತರ ಅವರ ಮುಖಾಂತರ ಪ್ರಚಾರ ಮಾಡಿಸುವುದು ಮತ್ತು ದೇವೇಗೌಡರ ಕುಟುಂಬದ ವಿರುದ್ಧ ಎಸ್ ಎಂ ಕೃಷ್ಣ ಅವರೇ ವಾಗ್ದಾಳಿ ನಡೆಸಲು ಸೂಕ್ತ ವ್ಯಕ್ತಿ ಮತ್ತು ಒಕ್ಕಲಿಗ ವ್ಯಕ್ತಿ ಅನ್ನೋದು ಕೂಡ ಬಿಜೆಪಿ ಮನಗಂಡಿದೆ. ಈ ಎಲ್ಲ ಕಾರಣಕ್ಕಾಗಿ ಆರ್ ಅಶೋಕ್ ಅವರು ಎಸ್ ಎಂ ಕೃಷ್ಣ ಅವರ ಭೇಟಿಯಾಗುವ ಮುಖಾಂತರ ಅವರನ್ನ ಪ್ರಚಾರದ ಅಖಾಡಕ್ಕೆ ಇಳಿಯುವಂತೆ ಮನವಿಯನ್ನು ಮಾಡಿದರೆ ಇದಕ್ಕೆ ಪೂರಕವಾಗಿ ಎಸ್ ಎಂ ಕೃಷ್ಣ ಅವರು ಕೂಡ ಸ್ಪಂದಿಸುತ್ತಾರೆ. ನವಿತಾ ಜೈನ್, ಓಕೆ, ಈಗ ಒಂದು ಕಡೆಯಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಯಾವ ರೀತಿಯಲ್ಲೂ ಕೂಡ ಪಕ್ಷ ಉಪಯೋಗ ಮಾಡಿಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬಂತು. ಒಂದು ರೀತಿಯಲ್ಲಿ ಇವರನ್ನ ಈ ಮೂಲಕ ಈಗ ಬಳಕೆ ಮಾಡಿಕೊಳ್ಳುವಂತಹ ಪ್ರಯತ್ನ ಎಸ್ ಎಂ ಕೃಷ್ಣ ಅವರು ಸಕ್ರಿಯವಾಗಿದ್ದಾರೆ ಅನ್ನುವಂತಹ ಪ್ರಯತ್ನ, ಜೊತೆಗೆ ಇದು ದೇವೇಗೌಡರ ಕುಟುಂಬಕ್ಕೆ ಟಾಂಗ್ ಕೊಡುವ ಪ್ರಯತ್ನನ ಹೇಗೆ? ನವಿತಾ ಜೈನ್, ರಾಜಕೀಯ ಸಕ್ರಿಯ ರಾಜಕೀಯದಿಂದ ದೂರಿದ್ದಂತ ಎಸ್ ಎಂ ಕೃಷ್ಣ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಅವರನ್ನ ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ಬಿಜೆಪಿ ವಿಫಲವಾಗಿತ್ತು. ಆ ಮುಖಾಂತರ ಎಸ್ ಎಂ ಕೃಷ್ಣ ಅವರನ್ನ ಬಿಜೆಪಿ ಮೂಲೆ ಗುಂಪು ಮಾಡಿದೆ, ಹೆಸರಿಗಷ್ಟೇ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡಿದೆ ಎಂಬ ಅಪವಾದಕ್ಕೂ ಕೂಡ ಕಾರಣವಾಗಿತ್ತು. ಹಾಗಾಗಿ ಈ ಅಪವಾದ ಹಿನ್ನೆಲೆಯಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಎಸ್ ಎಂ ಕೃಷ್ಣ ಅವರು ಬಳಕೆ ಮಾಡುವ ಮುಖಾಂತರ ಎಸ್ ಎಂ ಕೃಷ್ಣ ಅವರು ಬಿಜೆಪಿ ಜೊತೆ ಇದ್ದಾರೆ, ಇನ್ನೂ ಇದ್ದಾರೆ, ಮುಂದೆ ಇರ್ತಾರೆ ಮತ್ತು ಸಕ್ರಿಯವಾಗಿದ್ದಾರೆ ಅನ್ನೋ ತೋರ್ಪಡಿಸಬೇಕು. ಮತ್ತು ಅಲ್ಲದೆ ಒಕ್ಕಲಿಗ ಪ್ರಾಬಲ್ಯ ಕ್ಷೇತ್ರಗಳಲ್ಲಿ ಎಸ್ ಎಂ ಕೃಷ್ಣ ಅವರನ್ನ ಮುಂದಿಟ್ಟುಕೊಂಡು ಚುನಾವಣಾ ಪ್ರಚಾರ ನಡೆಸಬೇಕು. ಆ ಮುಖಾಂತರ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮತ್ತು ಅವರ ಕುಟುಂಬಕ್ಕೆ ಟಾಂಗ್ ಕೊಡುವ ಉದ್ದೇಶದಿಂದಲೇ ಈ ಎಲ್ಲ ಕೆಲಸಕ್ಕೆ ಆರ್ ಅಶೋಕ್ ಅವರು ಮುಂದಾಗಿರುವಂತದ್ದು. ಪ್ರಮುಖವಾಗಿ ಬಿಜೆಪಿಗೆ ಫೇಸ್ ಇರತಕ್ಕಂತ ಮುಖ ಬೇಕಾಗಿತ್ತು, ಅದು ಎಸ್ ಎಂ ಕೃಷ್ಣ ಅವರು ಅನ್ನೋದು ಕೂಡ ಸತ್ಯ ಅವ್ರಿಗೆ ಗೊತ್ತಿತ್ತು. ಹಾಗಾಗಿ ಎಸ್ ಎಂ ಕೃಷ್ಣ ಅವರನ್ನ ಈ ಲೋಕಸಭಾ ಚುನಾವಣೆಯಲ್ಲಿ ಅವರನ್ನ ಪ್ರಚಾರಕ್ಕಾಗಿ ಬಳಸ್ಕೊಳ್ತಿದ್ದಾರೆ ಅಂತಲೇ ಹೇಳ್ಬೋದು. ನವಿತಾ ಜೈನ್, ಹಾಗಾಗಿ ಈಗ ಬಿಜೆಪಿಗೆ ಇದು ಒಂದಷ್ಟು ಮತಗಳಾಗಿ ಪರಿವರ್ತನೆ ಮಾಡುವಂತಹ ಸಾಧ್ಯತೆ ಇದೆಯಾ ಹೇಗೆ ಅಂತ ಹೇಳಿ? ಜನ್, ಖಂಡಿತವಾಗಿಯೂ. ಯಾಕಂತ ಹೇಳಿದ್ರೆ ನೀವು ಬೆಂಗಳೂರನ್ನ ಇವತ್ತು ಈ ಮಟ್ಟಕ್ಕೆ ಒಂದು ಅಂದ್ರೆ ಬೆಂಗಳೂರಿನಲ್ಲಿ ಐಟಿ ಬಸ್ ಅನ್ನ ಮಾಡ್ಲಿಕ್ಕೆ, ಸಿಲಿಕಾನ್ ಸಿಟಿ ಮಾಡ್ಲಿಕ್ಕೆ ಎಸ್ ಎಂ ಕೃಷ್ಣ ಅವರ ಕೊಡುಗೆ ಅಪಾರವಾಗಿರುವಂತದ್ದು. ಅದೇ ರೀತಿ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆದಂತ ಅವಧಿಯಲ್ಲಿ ಕೂಡ ಅನೇಕ ಯೋಜನೆಗಳನ್ನು ಮಾಡಿರುವಂತದ್ದು ಮತ್ತು ರಾಜ್ಯಾದ್ಯಂತ ಕೂಡ ಹೆಸರನ್ನ ಮಾಡಿರುವಂತದ್ದು. ಹಾಗಾಗಿ ಎಸ್ ಎಂ ಕೃಷ್ಣ ಅವರಿಗೆ ತನ್ನದೇ ಆದ ಫಾಲೋವರ್ಸ್ ಇದ್ದಾರೆ, ಜೊತೆಗೆ ಕ್ಲಾಸ್ ಫಾಲೋವರ್ಸ್ ಇರುವಂತದ್ದು ಮತ್ತು ಎಸ್ ಎಂ ಕೃಷ್ಣ ಅವರಂತ ನಾಯಕರನ್ನು ಒಪ್ಪಿಕೊಂಡಿರತಕ್ಕಂಥ ಅನೇಕ ಕಾರ್ಯಕರ್ತರು ಇದ್ದಾರೆ. ಹಾಗಾಗಿ ಇವೆಲ್ಲವೂ ಕೂಡ ಮತಗಳಾಗಿ ಏನು ಪರಿಣಮಿಸಬಹುದು ಎಂಬ ಹಿನ್ನೆಲೆಯಲ್ಲಿ ಬಿಜೆಪಿ ಅವರನ್ನ ಪ್ರಮುಖ ಪ್ರಚಾರದ ವ್ಯಕ್ತಿಯಾಗಿ ಬಳಸಿಕೊಳ್ತಿರುವಂತದ್ದು ಮತ್ತು ಸ್ಟಾರ್ ಪ್ರಚಾರಕರಾಗಿ ಬಳಸಿಕೊಳ್ಳಲು ತೀರ್ಮಾನವನ್ನು ತೆಗೆದುಕೊಂಡಿದೆ. ನವಿತಾ ಜೈನ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಚಿದಾನಂದ ಪಟೇಲ್.